ನಮಸ್ಕಾರ ಈ ಟಿವಿ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ 505ನೇ ತರಗತಿ ಉದರದ ಈ ಸ್ನಾಯು ವ್ಯವಸ್ಥೆ ಚೆನ್ನಾಗಿರಬೇಕಾದ್ರೆ ಅದಕ್ಕೆ ನಾವು ಕೆಲವು ಅಗತ್ಯ ಚಲನೆಗಳನ್ನು ಕೊಡ್ತಕ್ಕಂತದ್ದು ಬಹಳ ಮುಖ್ಯ ಆ ಚಲನೆಯ ವೈವಿಧ್ಯತೆಗಳು ಅಪಾರವಾಗಿರುತ್ತೆ ಅವುಗಳೆಲ್ಲ ತಿಳ್ಕೊಂಡು ಒಂದನ್ನೇ ಮಾಡಿ ಒಂದು ಏಕತಾನತೆ ದಟ್ ಮೊನಾಟನಿಸಿಟಿ ಅದನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೋಸ್ಕರ ಹಲವಾರು ವೈವಿಧ್ಯತೆಗಳನ್ನು ಸಹ ನಾವು ಕಲ್ತಿರಬೇಕು ಅದನ್ನು ಆವಾಗವಾಗ ಅಳವಡಿಸ್ಕೋಬೇಕು ಅದು ಬಹಳ ಮುಖ್ಯ ಆ ದೃಷ್ಟಿಯಿಂದ ಇವತ್ತು ಮತ್ತೊಂದು ಸುಲಭ ಸಾಧ್ಯ ಚಲನೆಯನ್ನು ಗಮನಿಸೋಣ ಇಲ್ಲೋಷ್ಟು ಯಾವುದೇ ಒಂದು ವಿಭಿನ್ನ ಸಲಕರಣೆಗಳ ಅಗತ್ಯವಿಲ್ಲದೆ ಮಾಡ್ತಕ್ಕಂಥ ಒಂದು ಕ್ರಮ ಸ್ವಸ್ತಿಕಾಸನದಿಂದ ನಿಧಾನವಾಗಿ ಮಲಕ್ಕೊಳ್ಳಿ ಕೈಗಳನ್ನು ಮೇಲಕ್ಕೆ ಚಾಚಿ ಕಾಲುಗಳನ್ನು ಮಡಚಿ ಟೇಕ್ ದಿ ಹೀಲ್ ಕ್ಲೋಸರ್ ಟು ದಿ ಹಿಪ್ಸ್ ಹಿಮ್ಮಡಿಯನ್ನು ಪೃಷ್ಠಕ್ಕೆ ಹತ್ತಿರದಲ್ಲಿ ಇಟ್ಕೊಳ್ಳಿ ಕೈಗಳನ್ನು ಚಾಚ್ತಾ ಇರಬೇಕು ಈಗ ನಾವು ಮೊದಲು ಗಮನಿಸಿದ್ವಿ ಉಸಿರು ತೋತಾ ಮೇಲಕ್ಕೆ ಕೆಳದು ಉಸಿರು ಬಿಡ್ತಾ ಕೆಳಕ್ಕೆ ಹೋಗೋದು ಅಂತ ಇಲ್ಲಿ ಸ್ವಲ್ಪ ಈ ಒಂದು ಸಂಕೀರ್ಣತೆಯನ್ನು ಒಂದು ಸ್ವಲ್ಪ ಜಾಸ್ತಿ ಮಾಡ್ತೀವಿ ದಿ ಕಾಂಪ್ಲೆಕ್ಸಿಟಿ ಈಸ್ ಸ್ಲೈಟ್ಲಿ ಇನ್ಕ್ರೀಸ್ಡ್ ಇದೇನು ಕಾಂಪ್ಲೆಕ್ಸಿಟಿ ಅಂತ ಹೇಳಿದ್ರೆ ಈ ಒಂದು ಕ್ರಮದಲ್ಲಿ ಉಸಿರು ತೋತ ಮೇಲಕ್ಕೆ ಹೇಳಬೇಕು ಎದ್ದು ಉಸಿರನ್ನು ಹಿಡಿದಿಡಬೇಕು ಒಂದು 10 ಸೆಕೆಂಡು ಹಾಗೆ ಹಿಡಿದಿಟ್ಕೋಬೇಕು ಆಮೇಲೆ ಉಸಿರು ಬಿಡ್ತಾ ನಿಧಾನವಾಗಿ ಕೆಳಕ್ಕೋಬೇಕು ಈಗ ಇನ್ಹೇಲ್ ಕಮ್ ಅಪ್ ಹಾಲ್ಡ್ ದಿ ಬ್ರೆತ್ ಒಂದು 10ನ್ನು ಆಂತರಿಕವಾಗಿ ಲೆಕ್ಕ ಮಾಡ್ಕೊಳ್ಳಿ 10 ಸೆಕೆಂಡ್ಸ್ ಆರ್ ಇನ್ಶಿಯಲಿ ಮೇ ಬಿ 5 ಸೆಕೆಂಡ್ಸ್ ದೆನ್ ಎಕ್ಸೇಲ್ ಡೌನ್ ಇದರಲ್ಲಿ ಮುಖ್ಯ ಉಸಿರು ತೋತ ಮೇಲೆ ಕೇಳಿ ಉಸಿರನ್ನು ಆಂತರಿಕವಾಗಿ ಹಿಡಿದಿಟ್ಕೋಬೇಕು ಒಂದು 5ರಿಂದ 10 ಸೆಕೆಂಡ್ಗಳಷ್ಟು ಕಾಲ ಉಸಿರನ್ನು ಹಿಡಿದಿಟ್ಕೋಬೇಕು ನಂತರ ನಿಧಾನವಾಗಿ ಉಸಿರು ಬಿಡ್ತಾ ಕೆಳಕ್ಕೆ ಹೋಗಬೇಕು ಉಸಿರು ತೋದ ಮೇಲಕ್ಕೆ ಬನ್ನಿ ಉಸಿರನ್ನು ಆಂತರಿಕವಾಗಿ ಹಿಡಿದಿಡಿ ನೋಡಿ ಈ ಭಾಗ ಎಲ್ಲ ಮೇಲಕ್ಕೆ ಎತ್ತದೆ ಅಪ್ಪರ್ ಬ್ಯಾಕ್ ಶುಡ್ ಬಿ ಲಿಫ್ಟೆಡ್ ಅಪ್ ವಾಚ್ ದಿ ಕಾಂಟ್ರಾಕ್ಷನ್ ಇನ್ ದಿ ಅಬ್ಡಾಮಿನಲ್ ರೀಜನ್ ಹೋಲ್ಡ್ ದಿ ಬ್ರೆತ್ ಮತ್ತು ಉಸಿರು ತೋಳಿ ಉಸಿರು ಬಿಡ್ತಾ ಕೆಳಕ್ಕೆ ಹೋಗಿ ಈ ಮೇಲಕ್ಕೆದ್ದ ತಕ್ಷಣವೇ ಇದು ಸಂಕುಚನಗೊಳ್ಳುತ್ತೆ ಮತ್ತು ಆ ಸಂಕುಚನಗೊಂಡಿರ್ತಕ್ಕಂಥ ಅದನ್ನು ನಾವು ಹಾಗೆ ಒಂದು 5ರಿಂದ 10 ಸೆಕೆಂಡು ಹಿಡಿದಿಟ್ಕೋಬೇಕು ಆಗ ಅದು ಸ್ನಾಯು ವ್ಯವಸ್ಥೆಯನ್ನು ಮತ್ತಷ್ಟು ಬಲಯುತ ಮಾಡುತ್ತೆ ಒಂದು 10 ಸೆಕೆಂಡ್ ಉಸಿರು ಹಿಡಿದಿಟ್ಕೋಬೇಕು ಮತ್ತು ಉಸಿರು ತೋತ ಮೇಲೆ ಕೇಳಿ ಉಸಿರನ್ನು ಆಂತರಿಕವಾಗಿ ಹಿಡಿದಿಟ್ಕೊಳ್ಳಿ ಒಂದು 10 ಸೆಕೆಂಡು ಹಾಗೇ ಇರಬೇಕು ಆಗ ಈ ಸ್ನಾಯು ವ್ಯವಸ್ಥೆ ಇನ್ನೂ ಹೆಚ್ಚು ಸಚೇತನಗೊಳ್ಳುತ್ತೆ ಇಟ್ಸ್ ವೆರಿ ಯೂಸ್ಫುಲ್ ಫಾರ್ ದಿ ರೆಕ್ಟಸ್ ಅಬ್ಡಾಮಿನಸ್ ಮಸಲ್ ಮತ್ತು ಉಸಿರು ತೋಳಿ ಉಸಿರು ಬಿಡ್ತಾ ನಿಧಾನವಾಗಿ ಕೆಳಕೋಳಿ ಮತ್ತೊಮ್ಮೆ ಉಸಿರು ತೋತ ಮೇಲೆ ಕೇಳಬೇಕು ಉಸಿರನ್ನು ಆಂತರಿಕವಾಗಿ ಹಿಡಿದಿಡಬೇಕು ಒಂದು 5ರಿಂದ 10 ಸೆಕೆಂಡು ಆರಂಭಿಕ ಹಂತದಲ್ಲಿ 5 ಸೆಕೆಂಡ್ ಸಾಕು ನಂತರ ಅದನ್ನು 10 ಸೆಕೆಂಡ್ ಮಾಡ್ಕೋಬೋದು ನಂತರ ಉಸಿರು ಬಿಡ್ತಾ ಕೆಳಕೋಬೇಕು ಮತ್ತು ಈಗಾಗಲೇ ಇದನ್ನು ಯಾರ್ಯಾರು ಮಾಡಬಾರ್ದು ಇದನ್ನು ತಿಳಿಸಿದ್ದೀವಿ ಬೆನ್ನುಗಂಬದ ತೀವ್ರತರವಾದಂಥ ತೊಂದರೆ ಇರ್ತಕ್ಕಂಥವ್ರು ಮಾಡಬಾರ್ದು ಮತ್ತು ಹರ್ನಿಯ ಪ್ರಾಬ್ಲಮಿಂದ ಬಳಲ್ತಕ್ಕಂಥವ್ರು ಮಾಡಬಾರ್ದು ಮತ್ತು ಉದರದ ಸಂಬಂಧಿತವಾದಂತಹ ಬೇರೆ ಯಾವುದಾದರೂ ಒತ್ತಡವನ್ನು ತಡೆದುಕೊಳ್ಳಲಾರದಂತಹ ಸಮಸ್ಯೆಗಳಿದ್ದರೆ ಅಂಥವ್ರು ಮಾಡಬಾರ್ದು ಮತ್ತು ದೋಸ್ ಆರ್ ಹೈಪರ್ ಟೆನ್ಸಿವ್ ಅವರು ಇದನ್ನು ಮಾಡಬಾರ್ದು ಅಂದರೆ ಉಸಿರನ್ನು ಹಿಡಿದಿಡೋದು ಅಂಥವರು ಸಹ ಮಾಡಬಾರ್ದು ಅಧಿಕ ನೇತ್ರೋತ್ತಡ ಇರತಕ್ಕಂಥವ್ರು ಸಹ ಆಂತರಿಕವಾಗಿ ಉಸಿರಿಡ್ತಕ್ಕಂಥದ್ದನ್ನು ಮಾಡಬಾರ್ದು ನೀವು ಮತ್ತೊಮ್ಮೆ ಉಸಿರು ತೋದ ಮೇಲಕ್ಕೆ ಬನ್ನಿ ಉಸಿರನ್ನು ಆಂತರಿಕವಾಗಿ ಹಿಡಿದಿಡಿ ಅಂತರ್ಕುಂಭಕ್ಕೆ ಒಂದು 10 ಸೆಕೆಂಡು ಮತ್ತು ಉಸಿರು ಬಿಡ್ತಾ ಕೆಳಕೋ ಸೊ ಇನ್ಹೇಲ್ ಕಮ್ ಅಪ್ ಹೋಲ್ಡ್ ದಿ ಬ್ರೆತ್ ಫಾರ್ 10 ಸೆಕೆಂಡ್ಸ್ ಮತ್ತು ಪಾದ ಮುಂದಕ್ಕೆ ಹೋಗದಂತೆ ಎಚ್ಚರ ವಹಿಸು ಪಾದವನ್ನು ಒತ್ತಿರಬೇಕು ಮತ್ತು ಅಗೇನ್ ಇನ್ಹೇಲ್ ಎಕ್ಸೇಲ್ ಡೌನ್ ಮತ್ತೊಮ್ಮೆ ಇನ್ಹೇಲ್ ಕಮ್ ಅಪ್ ಹೋಲ್ಡ್ ದಿ ಬ್ರೆತ್ ಉಸಿರು ಹಾಗೆ ಹಿಡಿದಿಟ್ಕೊಂಡಿರಬೇಕು ಮತ್ತು ಹಿಡಿದಿಟ್ಟಿರುವ ಉಸಿರನ್ನು ಎಕ್ಸೇಲ್ ಆ್ಯಂಡ್ ಗೋ ಬ್ಯಾಕ್ ಮತ್ತೊಮ್ಮೆ ಇನ್ಹೇಲ್ ಕಮ ಅಪ್ ಹೋಲ್ಡ್ ದಿ ಬ್ರೆತ್ ಎಕ್ಸೇಲ್ ಗೋ ಬ್ಯಾಕ್ ಮತ್ತು ಉಸಿರು ತೋತ ಮೇಲೆ ಕೇಳಿ ಉಸಿರನ್ನು ಆಂತರಿಕವಾಗಿ ಹಿಡಿದಿಟ್ಕೊಳ್ಳಿ ಒಂದು 5ರಿಂದ 10 ಸೆಕೆಂಡು ನಂತರ ಉಸಿರು ಬಿಡ್ತಾ ನಿಧಾನವಾಗಿ ಕೆಳಕ್ಕೆ ಹೋಗಬೇಕು ಇದನ್ನು ಸುಮಾರು 10ರಿಂದ 20
ಬಾರಿ ಪುನರಾವರ್ತಿಸಬೇಕು, ವಿರಮಿಸಿ ನಂತರ ಪುನರಾವರ್ತಿಸಿ. ಇದು ನಿಮ್ಮ ದೇಹದ ಚಲನೆಯ ಪ್ರಮಾಣ, ನಿಮ್ಮ ಆರೋಗ್ಯದ ಪ್ರಮಾಣ, ಜೊತೆಗೆ ಈ ಉದರದ ಸ್ನಾಯುಗಳ ಸಾಮರ್ಥ್ಯತೆ, ಇವುಗಳನ್ನು ಅವಲಂಬಿಸಿ ನಿರ್ಧರಿಸಬೇಕಾಗುತ್ತೆ. ನಿಧಾನವಾಗಿ ಮೇಲಕ್ಕೆ ಹೇಳಿ ಸ್ವಸ್ತಿಕಾಸನದಲ್ಲಿ ನೇರವಾಗಿ ಕುಳಿತುಕೊಳ್ಳಿ.